ವಿಚಾರ ಸೇರಿಸಿ ಏನೇನು ಚಿತ್ರಣ ಕೊಟ್ಟಿದ್ರು ಕೊಟ್ಟರು ಆದ್ರೆ ಒಳ್ಳೆ ಸಂಗತಿ ಏನಾದ್ರೂ ಹೊರಗಡೆ ಬಂದಾಗ ಸ್ವಂತ ಪ್ರಯತ್ನ ಮಾಡಲಿಲ್ಲ. ಇದು ತುಂಬಾ ದೊಡ್ಡ ದೌರ್ಭಾಗ್ಯ ಸಂಗತಿ. ಯೋಚನೆ ಮಾಡಿ, ಅನೇಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಆಸಾರಾಮ್ ಬಾಬುವನ್ನ ರೇಪ್ ಬಾಬು, ಆದ್ರೆ ವಾಸ್ತವವಾಗಿ ಎಫ್ಐಆರ್ ಅಂದ್ರೆ ರೇಪ್ ಪ್ರಸಂಗವೇ ಇರಲಿಲ್ಲ, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತಷ್ಟೇ ಇತ್ತು. ಆದ್ರೆ ಅದನ್ನ ರೇಪ್ ಅಂತ ಕರಿಬೇಕು ಅಂದ್ರೆ ಮಾಧ್ಯಮ ತಂದೆ ಅದೊಂದು ನಿಯತ್ತಿರಬೇಕಿತ್ತು ಅನ್ನುವಂತ ಹಿಂದೂ ಸಮಾಜ ಇವತ್ತು ಈ ಪ್ರಶ್ನೆಯನ್ನು ಎತ್ತಿಕೊಳ್ತಿದೆ. ಅನೇಕ ಸಮಾಜದ ಜನರಿಗೆ ಏಕಾಏಕಿ ಆಘಾತ ಆಗ್ತಿಲ್ಲ, ಈ ಆಘಾತದಿಂದ ಅವರನ್ನು ಹೊರಗೆ ಕರ್ಕೊಂಡು ಬರಲಿಕ್ಕೆ ಸಮಾಜದ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ಇವತ್ತಿನ ಸಮಾವೇಶ. ಇವತ್ತು ಎಲ್ಲರಿಗೂ ಸತ್ಯ ಸಂಗತಿ ಏನು ಅಂತ ತಿಳಿಸುವಂಥ ಪ್ರಯತ್ನ. ಸಮಾಜದ ಮೇಲೆ ಆಗ್ತಾ ಇರುವಂಥ, ಹಿಂದೂ ಸಂತರ ಮೇಲೆ ಆಗ್ತಾ ಇರುವಂಥ ಈ ಆಘಾತದಿಂದ ಅವರನ್ನು ಹೊರಗೆ ತರಬೇಕು ಅನ್ನೋದಕ್ಕೋಸ್ಕರ ಸಮಾಜ ಒಂದಾಗಿದೆ, ಸಮಾಜ ಈ ಕೆಲಸ ಮಾಡೇ ಮಾಡುತ್ತೆ ಅಂತ ಒಂದೇ ದನಿಯಲ್ಲಿ ಹೇಳುವಂಥ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ. ಅನುಮಾನವೇ ಇಲ್ಲ, ಆಸಾರಾಮ್ ಬಾಬು ಅವರನ್ನ ಈ ಕೇಸ್ನಲ್ಲಿ ಸಿಕ್ಕಾಕ್ಸೋಕ್ಕಿಂತ ಕೆಲವು ದಿನಗಳ ಮುಂಚೆ ಆಸಾರಾಮ್ ಬಾಬು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ನೇರ ವಾಗ್ದಾಳಿ ಮಾಡಿದ್ರು. ಈ ವಾಗ್ದಾಳಿಯ ಪ್ರಭಾವ ಹಿಂಗಾಗುತ್ತೆ. ಇವತ್ತು ಬರೀ ಆಸಾರಾಮ್ ಬಾಬು ಅಂತಷ್ಟೇ ಅಲ್ಲ, ಇವತ್ತು ರಾಮದೇವ್ ಬಾಬಾ ವಿದೇಶದಲ್ಲಿದ್ದಾರೆ, ವಿದೇಶಕ್ಕೆ ಹೋದಾಗ ಅವರನ್ನ ಯಾವುದೇ ಕಾರಣ ಇಲ್ಲದೆ ಇಂಟ್ರಾಗೇಟ್ ಮಾಡ್ತೀವಿ ಅಂತ ಕೂರಿಸ್ಕೊಳ್ತಾರೆ. ಎರಡು ದಿನಗಳ ಕಾಲ ಇಂಟ್ರಾಗೇಟ್ ಮಾಡದೆ ಅತ್ಯಂತ ಕೆಟ್ಟದಾಗಿ ಅವ್ರನ್ನ ಟ್ರೀಟ್ ಮಾಡಿ ಕೂರಿಸ್ಕೊಳ್ಳಲಾಗುತ್ತೆ. ಈ ದೇಶದ ಒಬ್ಬ ಶ್ರೇಷ್ಠ ಸಂತನಿಗೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಅವಮಾನ ಆದಾಗ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡಬೇಕು ಅಂತಲೂ ಅನ್ಸಲ್ಲ, ಅದರ ಬಗ್ಗೆ ಮಾತನಾಡಬೇಕು ಅಂತಲೂ ಅನ್ಸಲ್ಲ. ಈ ಸರ್ಕಾರಕ್ಕೆ ಹಿಂದೂ ಸಂತರ ಕುರಿತಂತೆ ಒಂದು ಒಂದು ಕೆಟ್ಟ ದುರುದ್ದೇಶ ಪೂರಿತವಾಗಿ ಒಂದು ಪ್ರಚಾರ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿಯೂ ಕೂಡ ಇದರ ಪ್ರತಿಭಟನೆ ಖಂಡಿತವಾಗಿ ಆಗಬೇಕು. ಸಮಾಜ ಇದನ್ನು ನೋಡುತ್ತೆ, ಸಮಾಜ ಸೂಕ್ತ ಸಮಯದಲ್ಲಿ ಉತ್ತರ ಕೊಡುತ್ತೆ ಅನ್ನೋದು ಕಾಂಗ್ರೆಸ್ಸಿಗೂ ಗೊತ್ತಿದೆ, ಕಾಂಗ್ರೆಸ್ಸು ಕೂಡ ಅದನ್ನು ಕಾಯ್ತಾ ಇದೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.